ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಭೂಮಿ ಪೂಜೆಗೆ ಸಮಯ ಹತ್ತಿರ ಬರ್ತಾ ಇದ್ದಂತೆ ಬಹಳ ಇಂಟರೆಸ್ಟಿಂಗ್ ಬೆಳವಣಿಗೆಗಳು ನಡೆಯತಾ ಇದೆ ಬಹಳ ಕುತೂಹಲಕಾರಿ ಬೆಳವಣಿಗೆಗಳು ಅವುಗಳ ಪೈಕಿ ಒಂದು ಭೂಮಿ ಪೂಜೆಗೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರಿಂದ ದೇಣಿಗೆ ಸಂಗ್ರಹಿಸಿ ಬೆಳ್ಳಿ ಇಟ್ಟಿಗೆ ಕಳಿಸ್ತಾ ಇದ್ದಾರೆ ಬಹಳ ಕುತೂಹಲಕಾರಿಯಾದಂತ ಬೆಳವಣಿಗೆ ಅಂತೂ ಇಂತೂ ಕಾಂಗ್ರೆಸ್ ಈ ವಿಷಯದಲ್ಲಿ ಅಧಿಕೃತವಾಗಿ ಮೌನ ಮುರಿದಿದೆ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಬೆಳ್ಳಿ ಇಟ್ಟಿಗೆಯನ್ನು ಕಳಿಸಲಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೇಣಿಗೆ ಸಂಗ್ರಹಿಸಿದ್ದಾರೆ ಇದಕ್ಕೆ ಕಮಲ್ನಾಥ್ ಅವರು ಈ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಂದಿರ ನಿರ್ಮಾಣದ ಯಶಸ್ಸು ಬಿಜೆಪಿಗೆ ಸಲ್ಲಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಮಂದಿರ ನಿರ್ಮಾಣದ ಯಶಸ್ಸು ಬಿಜೆಪಿಗೆ ಸಲ್ಲಬೇಕಿಲ್ಲ ಇಡೀ ದೇಶಕ್ಕೆ ಸಲ್ಲಬೇಕು ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ ಶ್ರೀರಾಮ ಎಲ್ಲರೆಂದಿಗೂ ಇದ್ದಾನೆ ಸರಳತೆ ಧೈರ್ಯ ಸಂಯಮ ತ್ಯಾಗ ಬದ್ಧತೆ ರಾಮ ಎಂಬ ಹೆಸರಿನ ಮೂಲ ತತ್ವ ರಾಮ ಎಲ್ಲರೊಂದಿಗೂ ಎಲ್ಲರ ಜೊತೆಯೂ ಇದ್ದಾನೆ ಭಗವಾನ್ ರಾಮ ಮತ್ತು ತಾಯಿ ಸೀತಾ ಅವರ ಸಂದೇಶ ಮತ್ತು ಅನುಗ್ರಹ ಇದೆ ಭೂಮಿ ಪೂಜೆಯು ರಾಷ್ಟ್ರೀಯ ಏಕತೆ ಭಾತೃತ್ವ ಮತ್ತು ಸಂಸ್ಕೃತಿಯ ಪ್ರತೀಕ ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟ್ ಇದು ಇನ್ನು ಕಮಲ್ನಾಥ್ ಅವರ ಟ್ವೀಟ್ ಅನ್ನು ಕೂಡ ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರಿ ನೀವು ಹನ್ನೊಂದು ಬೆಳ್ಳಿ ಇಟ್ಟಿಗೆಗಳನ್ನು ಕಳಿಸ್ತಾ ಇದ್ದಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅಲ್ಲಿ ಭವ್ಯ ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೀತಾ ಇದ್ರೆ ಇಲ್ಲಿ ಹನುಮಾನ್ ಚಾಲೀಸಾ ಪಠಣ ಆಗುತ್ತೆ ಅಂತ ಹೇಳಿದ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಬೆಂಬಲ ಇದೆ ಶ್ರೀರಾಮ ಯಾರ ಸ್ವತ್ತು ಅಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹೃದಯದಲ್ಲಿ ರಾಮ ಇದ್ದಾನೆ ಈ ಮಾತನ್ನ ಹೇಳಿದವರು ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಏನು ಯಾರಾಸಿ ನಮ್ದೆಲ್ಲರಷ್ಟೇ ಯಾವ ಧರ್ಮದಲ್ಲಿ ನೀವು ಬೇರೆ ಸಮಾಜನ ದೋಷಣೆ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇದೆಯಾ ಕ್ರೈಸ್ತ ಧರ್ಮದಲ್ಲಿದೆಯಾ ಇಸ್ಲಾಂ ಧರ್ಮದಲ್ಲಿದೆಯಾ ಸಿಖ್ ಧರ್ಮದಲ್ಲಿದೆಯಾ ಅವ್ರೇನಪ್ಪ ಅಂದರೆ ಹಿಂದೂಗಳು ನಾವು ಮುಂದು ನಮ್ದಿಲ್ಲ ಹಿಂದೂ ಕ್ರೈಸ್ತರು ಮುಸಲ್ಮಾನರು ಸಿಖ್ರು ನಾವೆಲ್ಲ ಒಂದು ಇಷ್ಟೇ ನಮಗೂ ಅವ್ರ ಬೇಕು ವಿ ಆರ್ ಟೋಟ್ಲಿ ವಿತ್ ದಿ ಟೆಂಪಲ್ ವಿ ಆರ್ ಟೋಟ್ಲಿ ವಿತ್ ದಿ ಸೆಕ್ಯುಲರ್ ಔಟ್ಲುಕ್ ಆಫ್ ದಿಸ್ ಕಂಟ್ರಿ ಟಿ ವಿಲೇ ನೋಡಿ ಸಂತೋಷಪಟ್ಟು ರಾಮ 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 ಶ್ರೀ ನಮ್ಮ ಇವರು ಗಾಂಧೀಜಿ ಸಾಯ್ಬೇಕಾರೆ ಹೇ ರಾಮ್ ಅಂತ ಸತ್ತು ಕಾಂಗ್ರೆಸ್ಗೆಲ್ಲ ಹೃದಯದಲ್ಲಿ ರಾಮ ಖಂಡಿತ ಏನು ಯಾರಾಸಿ ನಮ್ದೆಲ್ಲರಷ್ಟೇ ಯಾವ ಧರ್ಮದಲ್ಲಿ ನೀವು ಬೇರೆ ಸಮಾಜನ ದೋಷಣೆ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇದೆಯಾ ಕ್ರೈಸ್ತ ಧರ್ಮದಲ್ಲಿದೆಯಾ ಇಸ್ಲಾಂ ಧರ್ಮದಲ್ಲಿದೆಯಾ ಸಿಖ್ ಧರ್ಮದಲ್ಲಿದೆಯಾ ಅವ್ರೇನಪ್ಪ ಅಂದರೆ ಹಿಂದೂಗಳು ನಾವು ಮುಂದು ನಮ್ದಿಲ್ಲ ಹಿಂದೂ ಕ್ರೈಸ್ತರು ಮುಸಲ್ಮಾನರು ಸಿಖ್ರು ನಾವೆಲ್ಲ ಒಂದು ಇಷ್ಟೇ ನಮಗೂ ಅವ್ರ ಬೇಕು ವಿ ಆರ್ ಟೋಟ್ಲಿ ವಿತ್ ದಿ ಟೆಂಪಲ್ ವಿ ಆರ್ ಟೋಟ್ಲಿ ವಿತ್ ದಿ ಸೆಕ್ಯುಲರ್ ಔಟ್ಲುಕ್ ಆಫ್ ದಿಸ್ ಕಂಟ್ರಿ ಟಿವಿಲೇ ನೋಡಿ ಸಂತೋಷಪಟ್ಟು ರಾಮ 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 ಶ್ರೀ ನಮ್ಮ ಇವರು ಗಾಂಧೀಜಿ ಸಾಯ್ಬೇಕಾರೆ ಹೇ ರಾಮ್ ಅಂತ ಸತ್ತು ಕಾಂಗ್ರೆಸ್ಗೆಲ್ಲ ಹೃದಯದಲ್ಲಿ ರಾಮ
ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಭಾಸ್ಕರನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ವಾಮನಾಚಾರ್ಯರಿದ್ದಾರೆ, ಸೂರಜ್ ಹೆಗಡೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರು, ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡ ನಮ್ಮ ಜೊತೆಗಿದ್ದಾರೆ. ನಾಲ್ಕು ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮೊದಲು ಅಬ್ದುಲ್ ರಜಾಕ್ ಅವರ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಅಬ್ದುಲ್ ರಜಾಕ್ ಅವರೇ, ಸಮುದಾಯ ಎಲ್ಲೋ ಮೋಸ ಹೋಗ್ಬಿಡ್ತು ಅನ್ನೋ ಫೀಲಿಂಗ್ ಇದೆಯಾ? ಸಮುದಾಯ ಮೋಸ ಹೋಗೋ ಫೀಲಿಂಗು 2019 ಜಜ್ಮೆಂಟ್ ಬಂದದ ದಿನಾನೇ ಆಯ್ತು, ಅದು ನಿನ್ನೆನೇ ಹೇಳಿದ್ದೀನಿ. ಆದರೆ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತೇಳಿದ್ರೆ, ಬಿ ಜೆ ಪಿ ಬೆರಿ ಇವರ ಎಲೆಕ್ಷನ್ ಲಾಭಕ್ಕೆ, ಬರೀ ಚುನಾವಣೆಯಲ್ಲಿ ಲಾಭಕ್ಕೋಸ್ಕರ ಭಗವಂತ ರಾಮನನ್ನು ಒಂದು ಸ್ಟಾರ್ ಪ್ರಚಾರಕನ ಥರ ಯೂಸ್ ಮಾಡಿ ಬರೀ ಓಟುಗಳನ್ನು ಪಡೆದ್ರು ವಿನಃ ಕಾಂಗ್ರೆಸ್ ಇದರಲ್ಲಿ ಹಾಕಿರೋ ಕಾಂಟ್ರಿಬ್ಯೂಷನ್ನ ಇವರು ಮುಚ್ಚಿಡ್ತಿದ್ದಾರೆ. ಫಸ್ಟಿಂದ ನೀವು ಎತ್ತು ನೋಡಿದ್ರೆ ಈ ಮೂರ್ತಿ ವಿಗ್ರಹಗಳನ್ನು ಇಡುವ ಸಮಯ ಅಲ್ಲ ಈ ವಾದ ತುಂಬಾ ಹೋಗಿತ್ತು. ಅಬ್ದುಲ್ ರಜಾಕ್, ಈ ವಾದವನ್ನು ನಾನು ಕೂಡ ಕೇಳಿದ್ದೆ. ಒಂದೇ ನಿಮಿಷ, ಈ ವಾದವನ್ನು ನಾನು ಕೂಡ ಕೇಳಿದ್ದೆ. ಬಿಜೆಪಿ ಎಲೆಕ್ಷನ್ಗಾಗಿ ಪ್ರಭು ಶ್ರೀರಾಮಚಂದ್ರನನ್ನು ಬಳಸಿಕೊಳ್ತಾ ಇದೆ ಸ್ಟಾರ್ ಪ್ರಚಾರಕನ ರೀತಿಯಲ್ಲಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದು ಇವರಿಗೆ ಬೇಕಾಗೇ ಇಲ್ಲ. ಒಂದು ಸಲ ರಾಮ ಮಂದಿರ ಆಗಿಬಿಟ್ರೆ ಇವರಿಗೆ ಇಲೆಕ್ಷನ್ ಮಾಡೋದಕ್ಕೆ ಏನೂ ಇಶ್ಯೂ ಇರೋದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ದಿನ ಈ ವಿಷಯವನ್ನು ತಳ್ಳಾಡ್ಕೊಂಡು ಹೋಗ್ತಾರೆ ಹೊರತು ಇವರು ಯಾವ ಕಾರಣಕ್ಕೂ ರಾಮ ಮಂದಿರ ಕಟ್ಟೋದಿಲ್ಲ. ಈ ಮಾತುಗಳನ್ನು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ಇವ್ರಿಗೆ ಯಾರು ತಡೆದ್ರು? ಅಜಿತ್ ಅವರೇ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ಇವ್ರಿಗೆ ಯಾರು ತಡೆದ್ರು? ಯಾಕೆಲ್ಲ ಕೇಸ್ ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ರೇನು? ವಾಮನಾಚಾರ್ಯರು ಹೇಳ್ತಾರೆ, ಅದನ್ನ ಅನ್ಕೊಳ್ತೀನಿ. ಯಾರು ತಡೆದ್ರು ಇವರನ್ನ? ಆರ್ಡಿನೆನ್ಸ್ ತಂತಲ್ಲ, 1993 ಕಾಂಗ್ರೆಸ್ ಗವರ್ಮೆಂಟ್ ಆರ್ಡಿನೆನ್ಸ್ ತಂದಾಗ ಎಲ್ ಕೆ ಅಡ್ವಾನಿ ಅವರು ವಾಕ್ಔಟ್ ಯಾಕೆ ಮಾಡಿದ್ರು? ಯಾವ ಆರ್ಡಿನೆನ್ಸ್? ನಾನು ಇನ್ನ ಹೇಳಲಿಕ್ಕೆ ಬಯಸ್ತೀನಲ್ಲ, ಬೀಗ ತೆಗೆದುಕೊಟ್ಟದ್ದು ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರ 1993 ಅಲ್ಲಿ ಆರ್ಡಿನೆನ್ಸ್ ತಂತಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಂದಿರವನ್ನ ಕಟ್ಟಕ್ಕೆ, ಆ ಆರ್ಡಿನೆನ್ಸ್ಗೆ ಸಮರ್ಥನೆ ಅಡ್ವಾನಿ ಅವರು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ಆಪೋಸಿಷನ್ ಲೀಡರ್ ಆಗಿದ್ರು. ಮತ್ತೊಂದು ಹೇಳಿಕ್ ಇಷ್ಟಪಡ್ತೀನಿ, ಬೀಗ ತೆಗೆದುಕೊಟ್ಟದ್ದು ಕಾಂಗ್ರೆಸ್ಸು, ಎಲ್ಲ ಮಾಡಿದ್ದು ಕಾಂಗ್ರೆಸ್ಸು. ಇವರು ಬರೀ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಮಂದಿರ್ ವಹಿ ಬನಾಯಂಗೆ ಓಟ್ ಕೊಡಿ ಅಂತ ಓಟ್ ತಗೊಂಡಿದ್ದಷ್ಟೇ. ಇವಾಗ ಒಂದೇ ಒಂದು ಮಾತು ಹೇಳ್ತೀನಿ, ಇವತ್ತು ಹಿಂದೂಗಳ ಹಿಂದುತ್ವದ ಪ್ರಾಪರ್ಟಿ ಬಿ ಜೆ ಪಿ ಅಲ್ಲ, ಬಿ ಜೆ ಪಿ ವರ್ತಿಸ್ಕೊಳ್ತಿದೆ ಹಿಂದೂಗಳಿಗೆ. ಏನು ಮಾಡ್ತು ಇಷ್ಟು ವರ್ಷಗಳಲ್ಲಿ ಇವ್ರ ಸರ್ಕಾರ? 6.5 ವರ್ಷ ಆಯಿತು, ಇವ್ರು ಏನು ಮಾಡಿದ್ರು ಹಿಂದೂಗಳಿಗೋಸ್ಕರ? ಏನು ಮಾಡಿದ್ರು? ಏನೂ ಮಾಡಿಲ್ಲ, ಬರೀ ಓಟ್ ಹಿಂದೂಗಳು ಡಿಸೈಡ್ ಮಾಡ್ತಾರೆ. ನಾನು ಕೇಳ್ತಾ ಇರುವಂಥದ್ದು ಇವತ್ತು ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟು, ರಾಮ ಮಂದಿರ ಭೂಮಿ ಪೂಜೆ ಬಗ್ಗೆ ಮೌನ ಮುರಿದಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಸರಳತೆ, ಧೈರ್ಯ, ಸಂಯಮ, ತ್ಯಾಗ, ಬದ್ಧತೆ ರಾಮ ಎಂಬ ಹೆಸರಿನ ಮೂಲ ತತ್ವ. ರಾಮ ಎಲ್ಲರೊಂದಿಗೂ ಎಲ್ಲರ ಜೊತೆಯೂ ಇದ್ದಾನೆ. ಭೂಮಿ ಪೂಜೆಯು ರಾಷ್ಟ್ರೀಯ ಏಕತೆ, ಭ್ರಾತೃತ್ವ ಮತ್ತು ಸಂಸ್ಕೃತಿಯ ಪ್ರತೀಕ. ಇದು ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟು ಸರ್. ನೋಡಿ, ಒಂದೇ ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಒಂದು ಸೆಕ್ಯುಲರ್ ಪಾರ್ಟಿ, ಎಲ್ಲರನ್ನು ಜೊತೆಗೆ ತೊಗೊಂಡು ಹೋಗಬೇಕು ಅಂತ ಒಂದು ಮಾತು ಕಾಂಗ್ರೆಸ್ ಪಕ್ಷ ಹೇಳಿರುತ್ತೆ, ಆ ಮಾತಿಗೆ ನಾವು ಓಕೆ. ಆದರೆ ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಈ ಪ್ರೋಗ್ರಾಮ್ ಇಟ್ಟಿರೋದೇ ಒಂದು ದೊಡ್ಡ ಘೋರ ತಪ್ಪು. ವಿನಯ್ ಕಟಿಯಾರ್ ಆಗಿರಲಿ, ನರೇಂದ್ರ ಮೋದಿ ಆಗಿರಲಿ, ಮೋಹನ್ ಭಾಗವತ್ ಆಗಿರಲಿ, ಅಡ್ವಾನಿಯವರಾಗಿರಲಿ, ಉಮಾಭಾರತಿಯವರಾಗಿರಲಿ, ಎಲ್ಲರೂ 65 ವರ್ಷಗಳ ಮೇಲಿರೋರು. ICMR ರೂಲ್ಸ್ ಪ್ರಕಾರ ಅನ್ಲಾಕ್ 3 ಗವರ್ಮೆಂಟ್ ಗೈಡ್ಲೈನ್ಸಲ್ಲಿ 65 ವರ್ಷಗಳ ಮೇಲಿರೋರು ಮನೆಯಲ್ಲಿರಬೇಕು ಅಂತ ಇವರೇ ಗೈಡ್ಲೈನ್ ಮಾಡ್ತಾರೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇರೋ ಇಷ್ಟು ದೊಡ್ಡ ಪ್ರೋಗ್ರಾಮು, ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ಡಿಬೇಟ್ ಮಾಡಿದಾಗ ಒಂದು ಮಾತು ಹೇಳ್ತೀನಿ, ಮೌಲಾನಾ ಸಾದ್ ಎಲ್ಲ ಗೊತ್ತಿದ್ದು ಪ್ರೋಗ್ರಾಮ್ ಮಾಡಿದ್ರು ಅಂದರು. ಆವಾಗ ನಮ್ಮ ಹತ್ರ ಇದ್ದದ್ದು ಒಂದೇ ಒಂದು ಕೇಸು, ಒಂದೇ ಒಂದು ಸೋಂಕು, ಒಂದೇ ಒಂದು ಡೆತ್ತು. ಇವತ್ತು 40,000 ಜನ ಇವತ್ತು ಪ್ರಾಣ ಕೊಟ್ಟಿದ್ದಾರೆ. ಇಲ್ಲ, ನಾನು ಹೇಳ್ತಿರೋದು ನಿಮ್ಗೆ ಏನು ಅಂತ ಹೇಳಿದ್ರೆ, ಈ ಪ್ರೋಗ್ರಾಮ್ ಇಟ್ಟಿರೋದೇ ಒಂದು ದೊಡ್ಡ ತಪ್ಪು. ಈ ಸಂದರ್ಭದಲ್ಲಿ ಇವರು ಈ ಪ್ರೋಗ್ರಾಮ್ ಮಾಡಬಾರ್ದು. ಎಲ್ಲಾ ರೂಲ್ಸ್ ಹೇಳಿದ್ರೆ ಚಮತ್ಕಾರ ಮಾಡ್ತಿದಾರ ವಾಮನಾಚಾರ್ಯ? ಎಲ್ಲಾ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಬರ್ತೀನಿ ನಾನು ತಮ್ಮ ಹತ್ರ ಬರ್ತೀನಿ ವಾಮನಾಚಾರ್ಯರೇ. ಸೆಕ್ಯುಲರ್ ಹೆಸರಿನಲ್ಲಿ ಮೊನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ, ಸೋಮನಾಥ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಆಗಿನ ಸೆಕ್ಯುಲರ್ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು
वल्लभ भाई पटेल राष्ट्र इडी देश अध्यक्षर बाबू राजेंद्र प्रसाद आगे राष्ट्रपति पत्र बरतार हम बार्तर सरकार नया पैसा को इंथ सेक्युलर कांग्रेस बर्ता 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 सेक्युलर हेसरी हादल मुखहन मुखगेडी फोटो बरद पर्स्थिति आवाग बो आवत्त इवर हिंदू धर्म कड़े वालक शुरु कॉम्पिटेशन हुटकड़ता हुट्त अल सर अल हिंदक हुट बेकुंत प्रयत्न यारू हेते इंदिरा गांधी इे विषय तक उत्तर भारत चुनाव हिंदुत्व परवा काश्मीर हिंदू अन्यायद बे मत अदर राजीव गांधी स्वतः निंतु अली पूजे व्यवस्थे अयोध्य श्रीराम मंदिर पी वि नरसिंहराव कांग्रेसनवरे प्रधानमंत्री राम मंदिर बीगवन मसीदिया अली बीसलायत राम मंदिर पूजे आवत्त रामलला पूजे प्रारंभ आयत मत अरे बेवण हिंदी प्रयत्न हिंदे कूड़ा नम कॉम्पिटेटर आगे ताऊ कूड़ा हिंदू पार्टी आगे अवंत प्रयत्न हिंदू दड्र सवर वर्ष अन्याय अत्याचार नोड़ हिंदू इत पक् गए इवरती नाटक सेक्युलर हेसरी नड़दिवंत नाटक परवा हिंदू निद्री इवतीवर सोत सुणादेन तक हिंदुत्व परवा हमु हे बेरे दारी अंत अन्सदे विषय नन सतोष इतने बीजेपी दे हिंदुत्व अके शिवकुमार हिंदुत्व अरी बीजेपी वो संकेत आगबार्द इन राष्ट्रीय स्वाभिमान ಹಿಂದೆ ನಡೆದಂತ ನಮ್ಮ ಮೇಲೆ ಆದಂತ ಅತ್ಯಾಚಾರದ ಪ್ರತಿರೋಧದ ಒಂದು ಸಂಕೇತ ಆಗಬೇಕು ಮತ್ತು ಇಡಿ ದೇಶದ ನಿಶಾನೆ ಆಗಬೇಕು ಇಡಿ ದೇಶದ ಸಿಂಬಲ್ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಹಿಂದುತ್ವ ರಾಮ ಇಲ್ಲಿಯ ಇತಿಹಾಸ ಇಲ್ಲಿಯ ಕಲ್ಚರ್ ಇಲ್ಲಿಯ ಭಾಷೆ ಇದರ ಬಗ್ಗೆ ಒಂದು ಪ್ರೀತಿ ತೋರಿಸಕ್ಕೆ ಶುರು ಮಾಡ್ತಾನೋ ಆವಾಗ ಇನ್ಕ್ಲೂಡಿಂಗ್ ಮುಸ್ಲಿಮರು ನಾನು ಹೇಳೋದು ಅದಕ್ಕೆ ನಿನ್ನೆ ಆದಂತ ಕಾರ್ಯಕ್ರಮಕ್ಕೆ ಅನ್ಸಾರಿ ಅವರಿಗೂನು ಇನ್ವಿಟೇಷನ್ ಕಳಿಸಲಾಗಿದೆ ಮೊದಲನೇ ಇನ್ವಿಟೇಷನ್ ಅಂತ ಹೇಳ್ತಾರೆ ಅದನ್ನ ಇನ್ವಿಟೇಷನ್ ಅನ್ಸಾರಿ ಅವರಿಗೆ ಕಳಿಸಲಾಗಿದೆ ಯಾಕೆಂದ್ರೆ ನಾವು ಯಾರನ್ನು ಬಿಟ್ಟು ಹೋಗಕ್ಕೆ ತಯಾರಿಲ್ಲ ಭಾರತೀಯ ಸಂಸ್ಕೃತಿ ವಿವಿಧವಾದದ್ದು ವಿವಿಧ ದಿಕ್ಕಿನಲ್ಲಿ ಹೋಗ್ತಾ ಇರೋದಾಗ ಉಳಿದವರನ್ನು ಕೂಡ ನಮ್ಮ ಜೊತೆ ತಗೊಂಡು ಹೋಗಬೇಕು ಅಂತಿದೆ ಇಲ್ಲಿರುವಂತ ಇವತ್ತೇನು 15 ಕೋಟಿ ಮುಸ್ಲಿಮರು ಭಾರತದಲ್ಲಿ ಇದ್ದಾರೆ ಅವರು ಕೂಡ ಹಿಂದೆ ನಮ್ಮ ಧರ್ಮದಲ್ಲಿ ಇದ್ದವರೇ ಅವರನ್ನು ಕೂಡ ನಮ್ಮ ಜೊತೆ ತಗೊಂಡು ಹೋಗಬೇಕು ಅನ್ನುವಂತ ಆಶಯ ನಮ್ಮೆಲ್ಲರಿಗೂ ಇದೆ ಹೀಗಾಗಿ ನಾವು ಇದನ್ನು ಕಾನ್ಫ್ಲಿಕ್ಟ್ ಹುಟ್ಟಿಸಬೇಕು ಅಂತ ತಯಾರು ಮಾಡಿದ್ದಲ್ಲ ಇದೊಂದು ಏಕತೆಯ ಸಂಕೇತ ಅಂತ ಮಾಡಿದೆವೆ ಅದಕ್ಕೆ ಪ್ರಧಾನಮಂತ್ರಿಯವರು ಅಧಿಕಾರದಲ್ಲಿ ಇದ್ದಾಗಲೇನೆ ಇದರ ಉದ್ಘಾಟನೆಗೆ ಯಾಕೆ ಹೋಗಿದ್ದಾರೆ ಅಂದ್ರೆ ಇದು ಬರಿ ಧರ್ಮದ ಪ್ರತೀಕ ಅಲ್ಲ ಧರ್ಮದ ಜೊತೆ ಜೊತೆಯಾಗಿ ಈ ಇಡೀ ದೇಶದ ಇತಿಹಾಸ ಸಂಸ್ಕೃತಿ ಅನಿಸಿಕೆ ಜನರ ಭಾವನೆಗಳ ಮತ್ತು ಈ ಸರ್ಕಾರ ಬರೋದಕ್ಕೆ ಕಾರಣವಾದಂತ ಒಂದು ಮೊಮೆಂಟ್ ಇರೋದರಿಂದ ಅದನ್ನ ಒಕ್ಕಳೋದಕ್ಕೆ ಏನು ಹಿಂಜರಿಕೆ ಇಲ್ಲ ಏನು ಇಲ್ಲ ಈ ಸರ್ಕಾರ ಬರೋದಕ್ಕೆ ಕಾರಣ ಇದು ಅಂತ ಕಾರಣ ರಾಮನೇ ಓಕೆ ಇದು ಇಲ್ಲ ಅಂತ ಯಾರಾದರೂ ಹೇಳೋ ಧೈರ್ಯ ಇದ್ದರೆ ನೋಣ ಅವರನ್ನು ಮುಂದಿನ ಇಲೆಕ್ಷನ್ ಆತ್ಮವಂಚನೆ ಅದು ಆತ್ಮವಂಚನೆ ಅಷ್ಟೇ ಅಲ್ಲ ಮುಂದಿನ ಇಲೆಕ್ಷನ್ ನಲ್ಲಿ ಇದೇ ಹಿಂದೂಗಳು ತೋರಿಸ್ತಾರೆ ಅದೇನ್ ಬರಿ ಬಿಜೆಪಿ ಅಂತ ಹೇಳಿ ನಾವೇನ್ ಕಾಂಟ್ರಾಕ್ಟ್ ತಗೊಂಡಿಲ್ಲ ಸೂರಜ್ ಇದನ್ನ ಇವತ್ತೇನಾದರೂ ಕಾಂಗ್ರೆಸ್ ನವರು ತಾವು ಕಾಂಟ್ರಾಕ್ಟ್ ತಗೊಳ್ತಿದ್ರು ಹಿಂದುತ್ವವನ್ನ ಈ ದೇಶದ ಹಿಂದೂಗಳು ಅವರನ್ನು ಸಪೋರ್ಟ್ ಮಾಡ್ತಾರೆ ಆದ್ರೆ ಸ್ವಲ್ಪ ನಿಜವಾಗಿ ದೇ ಹ್ಯಾವ್ ಲಾಸ್ಟ್ ದ ಪಿಚ್ ಅಂತೀರ ನೀವು ನಿಜವಾಗಿ ಮಾತಾಡ್ರೆ ಓಕೆ ಸೂರಜ್ ಇಲ್ಲೇ ಹೇಳ್ಕೊಂಡು ಸೂರಜ್ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಗೆದ್ರೆ ಆಡೋದಕ್ಕೆ ಬಂದಿದ್ವಿ ಅನ್ನೋದು ಸೋತ್ರೆ ನೋಡೋದಕ್ಕೆ ಬಂದಿದ್ವಿ ಅನ್ನೋದು ಅಂತ ಹಂಗ ಆಗ್ತಾ ಇದೆಯಾ ಹಂಗೇನಿಲ್ಲ ಯಾಕಂದ್ರೆ ನಾನು ಹೇಳಿದಲ್ಲ ನೋ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ ಸರ್ ಭೂಮಿ ಪೂಜೆ ರಾಷ್ಟ್ರೀಯ ಏಕತೆ ಭಾತೃತ್ವ ಮತ್ತು ಸಂಸ್ಕೃತಿಯ ಪ್ರತೀಕ ಇದೆ ನಂಬಿಕೆ ಆಗೋದಿದ್ರೆ ಇಬ್ರು ಸೇರ್ಕೊಂಡು ಕರಸೇವೆ ಮಾಡಿಬಿಟ್ಟಿದ್ರು ಆಗ್ತಿತ್ತು ಇಬ್ರು ಸೇರ್ಕೊಂಡು ರಥಯಾತ್ರೆ ಮಾಡಿದ್ರು ಆಗಿಬಿಡ್ತಿತ್ತಲ್ಲ ಸರ್ ಒಂದೇ ನಿಮಿಷ ವಾಮನಾಚಾರ್ಯ ಅವರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ ಅಟ್ ಲೀಸ್ಟ್ ಒಪ್ಪಿಕೊಂತ ಇದ್ದಾರಲ್ಲ ನಮ್ಮ ನಾಯಕರು ಎಲ್ಲ ರೀತಿಯಲ್ಲಿ ಯಾವ್ಯಾವ ರೀತಿ ಬೇಕಾದಾಗ ಯಾವ ನ್ಯಾಯಬದ್ಧವಾಗಿ ಮಾಡಬೇಕೆಲ್ಲ ಮಾಡಿದ್ದಾರೆ ಓಕೆ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರೇ ಮಾಡಿದ್ರು ಅಂತ ಹೇಳಿದ್ರು
ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಏನೇನು ಬೇಕಲ್ಲ ಮಾಡಿದ್ದಾರೆ ಒಂದು ನಿಮಿಷ ಅವ್ರು ಮಾತಾಡಬೇಕು ಓಕೆ ಓಕೆ ನೋ ನೋ ಐ ಆಮ್ ಆಸ್ಕಿಂಗ್ ಯು ಸರ್ ನಾನು ಓಕೆ ಒಂದು ನಿಮಿಷ ಪಿ ವಿ ನರಸಿಂಹರಾವ್ ಅವ್ರು ಮಂದ್ ಮಾಡಿದ್ರು ಅಂತ ಇವರಲ್ಲ ಪಿ ವಿ ನರಸಿಂಹರಾವ್ ಅವ್ರು ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಇವತ್ತು ನೀವು ಹೇಳಿದ್ದೇನು ಈಗ ಏನು ಮಾಡಿದ್ರು ಬೀಗ ತೆಗೆದಿದ್ದವರು ಪಿ ವಿ ನರಸಿಂಹರಾವ್ ಹೌದೌದು ಓಕೆ ಅವ್ರು ಬಂದ್ಮೇಲೆ ಇದು ಪೂಜೆ ಸ್ಟಾರ್ಟ್ ಆಯ್ತು ಈಗ ಅವ್ರು ಹೇಳಿ ನಾನು ಹೇಳಿದಲ್ಲ ಮತ್ತೆ ಅಲ್ಲ ಪಿ ವಿ ನರಸಿಂಹರಾವ್ ಮಾಡಿದ್ರೆ ಅಂದ್ರೆ ಬಾಬ್ರಿ ಮಸೀದಿ ಹೊಡೆಯಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳ್ತೀರೇನು ಈಗ ಓಕೆ ಅದನ್ನ ಎರಡು ರೀತಿ ತಿಳಿಸ್ಬೋದು ನೀವು ಅಲ್ಲ ನಾನು ಕೇಳ್ತಾ ಇದ್ದೀನಿ ಅವ್ರು ಹೇಳಿದ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಅಲ್ವಾ ಅದಲ್ದೇನೆ ಇದೇನಾಗ್ತಾ ಇದೆ ಸದ್ಯಕ್ಕೆ ದೇವಸ್ಥಾನ ಯಾವಾಗಲೂ ಕಟ್ ಮಾಡಿದ್ರೆ ಸಾಕಾಗಿದಪ್ಪ ಓಕೆ ಯಾಕೆ ದೇಶದಲ್ಲಿ ಶಾಂತಿ ಆದರೆ ಸಾಕಾಗಿ ಬಂದಿದೆ ಈಗ ಇನ್ನೆಷ್ಟು ಹೊಡಿತೀರಾ ಈ ಸಮಾಜನ ಇನ್ನೆಷ್ಟು ಪೋಲರೈಸ್ ಮಾಡ್ತೀರಾ ಇವರು ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ನಾನು ಇವ್ರನ್ನ ಕೇಳಲು ಬಯಸ್ತೀನಿ ಯಾಕೆ ಇವತ್ತು ಪ್ರೆಸಿಡೆಂಟ್ನ ನೀವು ಕರೆದಿಲ್ಲ ಈ ಫಂಕ್ಷನ್ಗೆ ಯಾಕೆ ಮರ್ತ್ಬಿಟ್ರೇನ್ರಿ ಇವತ್ತು ಪ್ರೆಸಿಡೆಂಟ್ ಹಾಲಿ ಪ್ರೆಸಿಡೆಂಟು ನಿಮ್ಮ ಲಿಸ್ಟ್ ತಗೊಳ್ಳಿ ಇರೋಣ ಬಂದಿದ್ದಾರೆ ಅವ್ರು ಇನ್ವಿಟೇಷನ್ ಕಟ್ಟಿದಾರೆ ಅಂತ ಸರಿ ಒಂದು ನಿಮಿಷ ಸರ್ ಓಕೆ ಓಕೆ ಒಂದು ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಎಷ್ಟು ಜನ ಅಪೋಸಿಷನ್ ಪಾರ್ಟಿ ಲೀಡರ್ಸ್ನ ಅದಕ್ಕೆ ಕರೆದಿದ್ದಾರೆ ಹೇಳಿ ನೋಡೋಣ ಎಷ್ಟು ಜನಕ್ಕೆ ಇನ್ವಿಟೇಷನ್ ಹೋಗಿದೆ ಸರ್ ಲೋಕಸಭೆಯಲ್ಲಿರೋ ಅಪೋಸಿಷನ್ ಲೀಡರ್ಗೆ ಇನ್ವಿಟೇಷನ್ ಹೋಗಿದೆಯಾ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಬೇಕಾದ್ರೆ ಎಲ್ಲಿಗೋ ಸುಪ್ರೀಂ ಕೋರ್ಟ್ ಎಲ್ಲಿತ್ತು ಸೂರಜ್ ನಿಮ್ಮ ಪ್ರಕಾರ ಇದೊಂದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮವಾ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರೆ ಅಥವಾ ಧೋರಣೆಯಿಂದ ಮಾಡ್ತಾರೆ ಅಲ್ಲ ಅಧಿಕೃತ ಸರ್ಕಾರಿ ಕಾರ್ಯಕ್ರಮವಾ ಯಾವ ಪ್ರೋಟೋಕಾಲ್ ನೀವು ಮೇಂಟೈನ್ ಮಾಡಿದಿರಿ ಅಂತ ಹೇಳಿದ್ರೆ ಐ ಆಮ್ ಆಸ್ಕಿಂಗ್ ಯು ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಆ ಶ್ರೀರಾಮಚಂದ್ರನಿಗೆ ಮೋಸ್ಟ್ ಇದ್ರ ಬಗ್ಗೆ ಪ್ರಜ್ಞೆ ಇತ್ತೇನೋ ಅದಕ್ಕೆ ಅಲ್ಲಿ ಮೊದಲೇ ಅವರೊಂದು ಇದು ಮಾಡಿದ್ರು ಆಂಜನೇಯನಿಗೆ ಎಲ್ಲಿ ಎಲ್ಲಿ ಹಡಗಿದ್ಯಾ ನೀನು ಅಂತ ನಾನು ರಾಮ ಎಲ್ಲಿದ್ದಾನೆ ಅಂತ ಹೃದಯ ತೆಗೆದು ತೋರಿಸ್ತಾನೆ ಶ್ರೀ ಆಂಜನೇಯ ಪರಮ ಭಕ್ತ ರಾಮರಿಗೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಮ ಅಡಗಿರ್ತಾನೆ ಇದನ್ನು ಈ ರೀತಿ ಧ್ರುವೀಕರಣ ಮಾಡಿ ಓಟ್ ಅವಶ್ಯಕತೆ ಏನಿತ್ತು ಅಂತ ಅವಶ್ಯಕತೆ ಏನಿತ್ತು ಅಂತ ಬರೀ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದಾರೀ ಓಟ್ಗೋಸ್ಕರ ಮಂದಿರದ ಅವಶ್ಯಕತೆ ಇರ್ಲಿಲ್ವಾ ಮಂದಿರ ಕಟ್ಟಬೇಕು ಕಟ್ತಾ ಇದ್ದೀರಲ್ಲ ಯಾರು ಬಿಲ್ಲ ಸಿ ಏನಾಗುತ್ತೆ ಅದು ಅವಶ್ಯಕತೆ ಇದೆಯೋ ಇಲ್ವೋ ಮಾತೆ ಚರ್ಚೆನೇ ಇಲ್ಲ ಯಾಕಂದ್ರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಯಾವ ರೀತಿ ಹೇಳ್ತಾರೆ ಅದು ಮಾಡ್ಕೊಂಡು ಹೋಗೋದು ಅದು ದೇಶದ ನ್ಯಾಯ ಅದು ಬೇಕಾದಾಗೆ ಮನಸ್ಸಿಗೆ ಬಂದಂಗೆ ಯಾರನ್ನ ಬೇಕೋ ಆ ಲಿಸ್ಟಲ್ಲೂ ತಾರತಮ್ಯ ಸರ್ ಒಂದು ಟ್ರಸ್ಟಿನ ಕಾರ್ಯಕ್ರಮ ಅದು ಟ್ರಸ್ಟಿನ ಕಾರ್ಯಕ್ರಮ ಅಂತ ಹೇಳ್ತೀರಾ ಸರ್ ನೀವಿವತ್ತು ನೀವು ತೋರಿಸ್ತಿರೋದು ಇಡೀ ದೇಶದ್ದು ಇಡೀ ವಿಶ್ವಕ್ಕೆ ನಾವು ಕೊಡ್ತೀವಿ ಕೊಡುಗೆ ಭಾವನೆ ರೀ ಇದು ಜನರ ಭಾವನೆ ಭಾವನೆ ಇದ್ದಾಗ ಜನರ ಜೊತೆ ಸ್ಪಾನ್ಸರ್ ಅಲ್ಲಿ ಅಲ್ಲಿ ತುಂಬ ಮೇಳ ಆಗುತ್ತೆ ಯಾಕಿದನ್ನ ಅಲ್ಲ ಒಂದೇ ನಿಮಿಷ ಮನೆ ಕಾರ್ಯಕ್ರಮ ಯಾಕೆ ಮಾಡ್ಕೊತಿದ್ರಾ ಯಾವ ಕಾರ್ಯಕ್ರಮ ಇದನ್ನ ಎಷ್ಟಿದೆ ಅಲ್ಲ ಅಪೋಸಿಷನ್ ಲೀಡರ್ ಇಂದ ಹೌಸ್ ಕರೆಯಲ್ಲ ರೀ ನೀವು ವಾಮನಾಚಾರ್ಯ ನೀವೇ ಹೇಳಿ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳನ್ನ ಯಾಕೆ ಕರೆದಿಲ್ಲ ಸೋನಿಯಾ ಗಾಂಧಿ ಅವ್ರನ್ನ ಯಾಕೆ ಕರೆದಿಲ್ಲ ಅಪೋಸಿಷನ್ ಲೀಡರ್ ಇಂದ ಹೌಸ್ ಯಾರು ಸರ್ ನಿಮ್ಗೆ ಗೊತ್ತಲ್ಲ ಸರ್ ಸರ್ ನಾನು ಕೇಳ್ತಾ ಇದ್ದೀನಿ ಸರ್ ಅಪೋಸಿಷನ್ ಲೀಡರ್ ಇಂದ ಹೌಸ್ ಇವತ್ತು ನಮ್ಮ ಹೇಳಿ ಅಧಿರಂಜನ್ ಚೌಧರಿ ಅವರಿದ್ದಾರೆ ಅಧಿರಂಜನ್ ಚೌಧರಿ ಅವ್ರನ್ನ ಯಾಕೆ ಕರೆದಿಲ್ಲ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಏನು ಅಂದರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಪ್ರೋಟೋಕಾಲ್ ಕೊಡೋಕ್ಕೆ ಇದೊಂದು ಪ್ರಧಾನಮಂತ್ರಿಗಳಿಗೇನೆ ಆಹ್ವಾನ ಕೊಡಲಾಗಿದೆ ತಾವು ಬರಬೇಕು ಅಂತ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೆ ಪ್ರಧಾನಮಂತ್ರಿಗಳು ಬೇರೆಯವ್ರಿಗೆ ಆಹ್ವಾನ ಕೊಡಬೇಕಾಗಿತ್ತು ಅಂದರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಒಂದು ಟ್ರಸ್ಟದ್ದಿದೆ ಜನತೆಯ ಕಾರ್ಯಕ್ರಮ ಇದೆ ಜನತೆಗೆ ಇವತ್ತು ಯಾರು ಬೇಕಾಗಿದ್ದವರೋ ಅವ್ರದ್ದು ಕರೆದಿದ್ದಾರೆ ಇನ್ನು ಮಾಸಾಗಿ ಎಲ್ಲರನ್ನು ಕರಿಬೋದಾಗಿತ್ತು ಈಗ ನನ್ನನ್ನು ಯಾಕೆ ಕರೆದಿಲ್ಲ ಅಂತ ನಾನು ಒಬ್ಬ ದೊಡ್ಡ ಫಾಲೋವರು ನಾನು ಅಯೋಧ್ಯೆಗೆ ಹೋಗಿ ಬಂದವನು ಅಯೋಧ್ಯೆಗೆ ಹೋಗಿ ಬಂದವರು ಹೊಡೆತ ತಿಂದವರು ಜೈಲಿಗೆ ಹೋಗಿ ಬಂದವರು ನನ್ನಂಥವ್ರು ಸಾವಿರಾರು ಜನ ಇವತ್ತು ಈ ದೇಶದಲ್ಲಿದ್ದಾರೆ ವಿರೋಧ ಮಾಡಿದಂಥ ಕಾಂಗ್ರೆಸ್ನವ್ರನ್ನ ಕರಿಬೇಕು ನಾವು ಒಪ್ತೇನೆ ಅವತ್ತು ನಮ್ಮನ್ನು ನಿಲ್ಲಿಸಿ ಹೊಡೆಸಿದಂಥ ಕಾಂಗ್ರೆಸ್ನವ್ರನ್ನು ಕರಿಬೇಕು ಯಾಕೆಂದ್ರೆ ಅನ್ಸಾರಿ ಅವ್ರನ್ನ ಕರೆದಿದ್ದೇವೆ ಯಾರು ನಮ್ಮ ವಿರುದ್ಧ ವರ್ಷ ಸತತ ಇವರ ತಂದೆ ಕೊಟ್ಟು ಹೋಗ್ತಾರೆ ಮತ್ತು ಅವ್ರು ತೀರ್ಕೊಂಡಿದ್ದಾರೆ ಇವಾಗ ಇಲ್ಲ ಅವ್ರ ಮಗನಿಗೆ ಕೂಡ ನಾವು ಕರೆದಿದ್ದೇವೆ ಇದರ ಅರ್ಥ ಏನು ಅಂದರೆ ಒಂದು ರೆಪ್ರೆಸೆಂಟೇಷನ್ ವಿರೋಧಿಗಳನ್ನು ಜೊತೆ ತಗೊಂಡು ಹೋಗಬೇಕು ಅನ್ನೋವಂಥ ಒಂದು ಮಾನಸಿಕತೆ ಎರಡನೇದು ಇವತ್ತು ಕೊರೋನಾ ಇದೆ ಕೊರೋನಾ ಇಲ್ಲದೇ ಇದ್ದರೆ ಇವತ್ತು ಅಯೋಧ್ಯೆ ತುಂಬಿ ತುಳುಕಿರೋದು ನೂರಾರಲ್ಲ ಸಾವಿರ ಒಂದು ಸಾವಿರ ವರ್ಷಗಳ ಹಿಂದೂಗಳ ಹೃದಯದಲ್ಲಿದ್ದ ಈ ಕೊರೋನಾ ಈ ಕೊರೋನಾ ಈಗ ಬಂದು ಜನಗಳಿಗಾಗಿದೆ ಅಲ್ಲಿರೋ ಪಂಡಿತರಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಒಂದು ಜಾಗೆ ಸಿಗ್ತಾ ಇದೆ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಅವನಿಗೆ ನಾವು ಜಾಗೆ ಕೊಟ್ಟಿರಲಿಲ್ಲ ಇಂಥ ಮಹಾ ಜಾತ್ಯತೀತರು ಈ ದೇಶದ ಧುರೀಣರು
ಅದನ್ನು ಮೀರಿ ನಾವಿವತ್ತು ಈ ದೇಶದಲ್ಲಿ ಇನ್ನೊಮ್ಮೆ ರಾಮನಿಗೆ ಸ್ಥಾನವನ್ನು ಮಂದಿರವನ್ನು ನಮ್ಮ ಹೃದಯದಲ್ಲಿ ಇರುವಂಥ ರಾಮನನ್ನು ಅಲ್ಲಿ ಕೂಡಿಸ್ಬೇಕು ಅಂತ ಅನ್ನೋಂಥ ಪ್ರಯತ್ನ ಮಾಡ್ತಿರುವಾಗ ಕಾಂಗ್ರೆಸ್ನವರನ್ನೂ ಕರಿತಿದ್ವಿ. ಯಾವಾಗ ಅಂದರೆ ಈಗಲೇ ಇವರು ಕ್ರಿಟಿಸೈಸ್ ಮಾಡ್ತಾರೆ, ಇಷ್ಟೊಂದು 40,000 ಜನ ಸತ್ತಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ? ಶ್ರೀರಾಮನ ಹೆಸರಿನಲ್ಲಿ ಲಕ್ಷಾಂತರ ಜನ ಜೀವ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಸರ್ಕ್ಯುಲರ್ ಹೊರತಾಗಿಯೂ ಕೆಪಿಸಿಸಿ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಧಿಕಾರ ಅಕಾರ್ಡಿಂಗ್ ಟು ದ ನಾರ್ಮ್ಸ್ ಅಬ್ದುಲ್ ರಜಾಕ್ ಬರ್ತೀನಿ. ಸೆಂಟ್ರಲ್ ಗವರ್ಮೆಂಟ್ ಸರ್ಕ್ಯುಲರ್ ಹೊರತಾಗಿಯೂ ಕೆಪಿಸಿಸಿ ಅಧ್ಯಕ್ಷರ ಅಧಿಕಾರ ಸಮಾರಂಭ ನಡೀತು. ನಾಳೆ ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡೋಣ. ನಾಳೆ ಕಾರ್ಯಕ್ರಮ ಮುಗಿದ ಮೇಲೆ ಕೋವಿಡ್ ನಾರ್ಮ್ಗಳ ಫಾಲೋ ಆದವೋ ಇಲ್ವೋ ಮಾತಾಡೋಣ. ಈ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕೋ ಕರಿಬಾರ್ದು ಅನ್ನೋದು ಆ ಟ್ರಸ್ಟಿಗೆ ಬಿಟ್ಟಂತದ್ರಿ. ನೀವು ಸೋನಿಯಾ ಗಾಂಧಿ ಕರಿಬೇಕಾಗಿತ್ತು, ವಿರೋಧ ಪಕ್ಷದ ಈ ತರ ಮುಖಂಡರನ್ನ ಕರಿಬೇಕಾಗಿತ್ತು. ಇಟ್ ಈಸ್ ಅಂದ್ರೆ ಎಲ್ಲ ಟ್ರಸ್ಟ್ ಅವ್ರು ಕರೆದಿದ್ದಾರೆ. ಶ್ರೀರಾಮ ಬರಿ ಈವನ್ ಶ್ರೀರಾಮ ಬರಿ ಟ್ರಸ್ಟಿಗೆ ಬೀಳಂಗ ಆಗ್ತಾರ? ಶ್ರೀರಾಮ ಈ ಟ್ರಸ್ಟ್ ಅವ್ರದನ್ರಿ ಪ್ರಾಪರ್ಟಿ ರೀ. ರಾಮನ ಮೇಲೆ ಅಷ್ಟು ಭಕ್ತಿದ್ರು ಕಲ್ಲವ್ರಿ, ಒಳ್ಳೆ ಕಥೆ. ರಾಮ ಇಡೀ ದೇಶದ ಇಡೀ ವಿಶ್ವದ ಭಗವಂತ ಮಾಡ್ತೀವಿ ಅಂದ್ರೆ ನೀವೇನು ಶ್ರೀರಾಮ ಈ ಟ್ರಸ್ಟ್ ಸೀಮಿತ? ನಾನು ಹೇಳ್ತೇನೆ ಒಂದೇ ಒಂದ್ ಮಾತನ್ನ. ಕೋರ್ಟ್ ಕೇಸ್ ನಡೆದಿದ್ದೆ ಟ್ರಸ್ಟ್ನಿಂದ ಜಯ ಸಿಕ್ಕಿದ್ದ ಅವ್ರಿಗೆ, ಭೂಮಿ ಹಸ್ತಾಂತರ ಆಗಿದ್ದವರಿಗೆ ದೇವಸ್ಥಾನ ಕಟ್ಟಬೇಕಾಗಿದ್ದ ಅವರು, ಅದು ಅವ್ರ ಜವಾಬ್ದಾರಿ. ಆ ಟ್ರಸ್ಟ್ನವ್ರು ಏನು ಡಿಸಿಷನ್ ತಗೊಳ್ತಾರೋ ಅದಕ್ಕೆ ನಾವು ಬದ್ದರು. ನಾವೇನು ಅವ್ರಿಗೆ ಕೋರ್ಟ್ಗೆ ಹೋಗ್ರಿ ಅಂತ ಹೇಳಿರಲಿಲ್ಲ, ತಾವಾಗಿ ನಮ್ಮ ಪರವಾಗಿ ಹೋದರು. ಹೀಗಿರುವಾಗ ಟ್ರಸ್ಟ್ ಏನು ಮಾಡುತ್ತೋ? ಸರ್ ಅದ್ವಾನಿ ಅವ್ರನ್ನ ಯಾಕೆ ಕರೀಲಿಲ್ಲ? ಕರೆದಿಲ್ಲ ಉಮಾಭಾರತಿ ಅವ್ರನ್ನ ಕರೆದಿಲ್ಲ. ಎಷ್ಟೊಂದು ಜನ ಹೋಗಾಯ್ತು ಉಮಾಭಾರತಿ ಅವ್ರನ್ನ ಕರೆದಿಲ್ಲ. ಯಾಕೆಂದ್ರೆ ಅವರು ಅಲ್ಲಿರುವಂತ ಪರಿಸ್ಥಿತಿ ಏನಿದೆ ಇವತ್ತು, ಒಂದು ಸಂಖ್ಯೆ, ಎರಡನೇದು ಹೆಚ್ಚು ವಯಸ್ಸಾದವರು ಯಾರ್ದು ಡೆಲಿಕೇಟ್.